ಎಪಿಸೋಡ್ ನಲ್ಲಿ ಒಂದು ಮಾಹಿತಿ ಹೇಳಿದೆ ಈಗ ಹೆದ್ದಾರಿ ಸಚಿವ ಗಡ್ಕರಿ ಅವರು ಹೇಳ್ತಾ ಇರೋದನ್ನ ನಂಬೋದಿದ್ರೆ ಕೇಂದ್ರ ಸರ್ಕಾರದ ಹಾಲಿ ಟೋಲ್ ಸಂಗ್ರಹ ಆದಾಯ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಕೋಟಿಗಳಷ್ಟಿದೆ ಇನ್ನು ಜಿಪಿಎಸ್ ಆಧಾರಿತವಾದ ರಸ್ತೆಯನ್ನ ಬಳಸಿದಷ್ಟಕ್ಕೆ ಮಾತ್ರ ಟೋಲ್ ತೆರುವ ವ್ಯವಸ್ಥೆಯಲ್ಲಿ ಇನ್ನೂ ಎರಡು ಮೂರು ವರ್ಷಗಳಲ್ಲಿ ಅಂದ್ರೆ ಪ್ರತಿ ವರ್ಷ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿಗಳಿಗೂ ಮೀರಲಿದೆಯಂತೆ ಹಾಗಾದ್ರೆ ಜನಸಾಮಾನ್ಯರ ಗತಿ ಏನು ಸರ್ಕಾರದ ದೃಷ್ಟಿಕೋನದಿಂದ ನೋಡಿದ್ರೆ ಟೋಲ್ ಸಹಿತ ಹೆದ್ದಾರಿ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಹೆಚ್ಚು ಖರ್ಚಿಲ್ಲದ ಉಚಿತ ಆದಾಯ ಆದ್ರೆ ಜನಸಾಮಾನ್ಯರಿಗೆ ಇದು ಹೊರೆ ಹಾಗಾಗಿ ಎಲ್ಲೆಡೆ ಟೋಲ್ ಹೊರೆಯ ವಿರುದ್ಧ ಧ್ವನಿಗಳು ಕೇಳಿಸತೊಡಗಿವೆ ಈ ಹಿನ್ನೆಲೆಯಲ್ಲಿ ಮೊದಲು ಜನಸಾಮಾನ್ಯರು ಎಲ್ಲಿ ತಪ್ಪಿ ಬಿದ್ದಿದ್ದಾರೆ ಎಂಬುದನ್ನ ನೋಡೋಣ ಸಾಂಪ್ರದಾಯಿಕವಾಗಿ ಹೊಸ ಹೆದ್ದಾರಿಗಳು ನಗರದಿಂದ ಜನವಸತಿ ದಟ್ಟಣೆಯಿಂದ ದೂರ ನಿರ್ಮಾಣ ಆಗುವುದರಿಂದ ಮಹಾನಗರಗಳಲ್ಲಿ ದೊಡ್ಡ ಪಟ್ಟಣಗಳಲ್ಲಿ ಟೋಲ್ ಹೆಚ್ಚಿನ ತಲೆನೋವು ತರೋದಿಲ್ಲ ನಗರದ ಒಳಗಿನ ರಸ್ತೆ ಸಂಚಾರಕ್ಕೆ ಅವರು ಟೋಲ್ ತೆರಬೇಕಾಗಿಲ್ಲ ಆದ್ದರಿಂದ ಅವರ ದೈನಂದಿನ ಬದುಕಿನ ಮೇಲೆ ಟೋಲ್ ಪರಿಣಾಮ ಬೀರೋದಿಲ್ಲ ಅವರು ದೂರ ತೆರಳಬೇಕಾದಾಗ ಮಹಾನಗರದ ವಾಹನ ದಟ್ಟಣೆಯ ಬದಲು ಸ್ವಲ್ಪ ಹೆಚ್ಚು ದುಡ್ಡು ತೆತ್ತು ಟೋಲ್ ಹಾದಿಯ ಮೂಲಕ ವೇಗವಾಗಿ ಕ್ರಮಿಸಲು ಮನಸ್ಸು ಮಾಡ್ತಾರೆ ಆದರೆ ಕರ್ನಾಟಕದ ಕರಾವಳಿಯಂತಹ ಭಾಗಗಳಲ್ಲಿ ಪರಿಸ್ಥಿತಿ ವಿಭಿನ್ನ ಹಾಗಾಗಿ ಇಲ್ಲಿ ಟೋಲ್ ಹೊರೆ ಎದ್ದು ಕಾಣಿಸತೊಡಗಿದೆ ಕರಾವಳಿಯಲ್ಲಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಉದ್ದಕ್ಕೂ ಪಟ್ಟಣಗಳು ಗ್ರಾಮಗಳು ಅಭಿವೃದ್ಧಿಗೊಂಡಿರುವುದೇ ರಾಷ್ಟ್ರೀಯ ಹೆದ್ದಾರಿಯನ್ನು ಆಧರಿಸಿಕೊಂಡು ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ನಮ್ಮೂರಲ್ಲಿ ಹಾದು ಹೋಗಲಿರುವ ಹೆದ್ದಾರಿಯಂತ ರಸ್ತೆಗೆ ತಮ್ಮ ಜಾಗ ಬಿಟ್ಕೊಟ್ಟವರು ಆ ಬಳಿಕ ಪ್ರತಿ ವಾಹನ ಖರೀದಿಸಿದಾಗಲೂ ರಾಜ್ಯ ಸರ್ಕಾರಕ್ಕೆ ರಸ್ತೆ ತೆರಿಗೆ ಕಟ್ಟಿದವರು ಈಗ ಮತ್ತೆ ರಸ್ತೆಗಿಳಿಯಲು ಟೋಲ್ ಕೊಡಿ ಅಂತ ಹೇಳಿದಾಗ ಕಂಗಾಲಾಗುವುದು ಸಹಜವೇ ಯಾಕಂದ್ರೆ ಕರಾವಳಿಯಲ್ಲಿ ಇವತ್ತಿಗೂ ಸಂಚಾರ ಸಂಪರ್ಕದ ಬಹುಪಾಲು ನಡೆಯುವುದು ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೇ ಮನೆಯಿಂದ ಹೊರಗೆ ರಸ್ತೆ ಗಿಳಿಯಲು ಟೋಲ್ ಕಟ್ಟಬೇಕಂತಂದ್ರೆ ಯಾರಿಗಾದ್ರೂ ಅನ್ಯಾಯ ಅಂತ ಅನ್ಸೋದೆ ಅಸಹನೆ ಆಗೋದು ಸಹಜ ಕರಾವಳಿಯಲ್ಲಿ ಅಂತೂ ಟೋಲ್ ಪ್ರಾಕ್ಟಿಕಲ್ ಅಲ್ವೇ ಅಲ್ಲ ಅದು ಜನರ ದೈನಂದಿನ ಬದುಕಿನ ಮೇಲೆ ಪ್ರಭಾವ ಬೀರುತ್ತೆ ಹಾಗಾದ್ರೆ ಏನು ಪರ್ಯಾಯ ಕರ್ನಾಟಕದ ಕರಾವಳಿಯ ಬಹುತೇಕ ಎಲ್ಲಾ ಊರುಗಳಲ್ಲಿ ಮೀನುಗಾರಿಕಾ ರಸ್ತೆಗಳ ಸುಸಜ್ಜಿತ ಸಂಪರ್ಕ ಜಾಲ ಇದೆ ಆ ರಸ್ತೆಗಳ ಮಾಲಕತ್ವವನ್ನ ರಾಜ್ಯ ಲೋಕೋಪಯೋಗಿ ಇಲಾಖೆಯು ಮೀನುಗಾರಿಕೆ ಇಲಾಖೆಯದು ಅಂತ ಇನ್ನು ಮೀನುಗಾರಿಕೆ ಇಲಾಖೆಯವರು ಲೋಕೋಪಯೋಗಿ ಅವರದು ಅಂತ ತೂತು ಮೈ ಮೈಮೈ ಮಾಡಿಕೊಂಡು ಒಟ್ಟಾರೆ ಇಡೀ ರಸ್ತೆ ಜಾಲ ಈಗ ಹಾಳು ಬಿದ್ದಿದೆ ಜನ ಈಗ ಮಾಡಬಹುದಾಗಿದ್ದೇನು ಅಂತಂದ್ರೆ ನಾವು ನಮ್ಮ ವಾಹನ ಖರೀದಿ ಮಾಡಿದಾಗ ದೊಡ್ಡ ಮೊತ್ತದ ರಸ್ತೆ ತೆರಿಗೆ ಕಟ್ಟಿರುವ ರಾಜ್ಯ ಸರ್ಕಾರದ ಬಳಿ ನಾವು ಕಟ್ಟಿದ ತೆರಿಗೆಗೆ ಪ್ರತಿಯಾಗಿ ನಮಗೆ ಸಮರ್ಪಕವಾದ ರಸ್ತೆಗಳು ಬೇಕು ಅಂತ ಬೇಡಿಕೆ ಇತ್ತು ಕರಾವಳಿಯ ಮೀನುಗಾರಿಕಾ ರಸ್ತೆ ಜಾಲವನ್ನ ಮತ್ತೆ ಸುಸಜ್ಜಿತಗೊಳಿಸಿಕೊಳ್ಳುವುದು ಮತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ದುಡ್ಡನ್ನ ಕೊಟ್ಟು ಟೋಲ್ ಹೆದ್ದಾರಿಯನ್ನ ಬಳಸುವುದು ಹೆದ್ದಾರಿ ಹಾದು ಹೋಗುವ ಎಲ್ಲಾ ಕಡೆಗಳಲ್ಲಿ ಕಡ್ಡಾಯವಾಗಿ ನೂರಕ್ಕೆ ನೂರು ಸರ್ವಿಸ್ ರಸ್ತೆಗಳನ್ನ ಹೊಂದುವುದು ನಮ್ಮ ಹಕ್ಕು ಅಂತ ಪ್ರತಿಪಾದಿಸುವುದು ಈ ಎಲ್ಲಾ ಸರ್ವಿಸ್ ರಸ್ತೆಗಳು ಸಹಜವಾಗಿಯೇ ಮೀನುಗಾರಿಕಾ ರಸ್ತೆಗಳನ್ನ ಸಂಪರ್ಕಿಸುತ್ತವೆ ಅವುಗಳ ಮೂಲಕ ನಿರಾಳವಾದ ಟೋಲ್ ಮುಕ್ತ ಸಂಚಾರ ಸಾಧ್ಯವಿದೆ ಎಲ್ಲಾ ಕಡೆ ಸರ್ವಿಸ್ ರಸ್ತೆಗಳನ್ನ ನಿರ್ಮಿಸಿದ್ರೆ ಟೋಲ್ ರಸ್ತೆಯಲ್ಲಿ ಜನ ಬರೋದಿಲ್ಲ ಹಾಗಾಗಿ ಸರ್ವಿಸ್ ರಸ್ತೆಗಳನ್ನ ಎಲ್ಲಾ ಜಾಗಗಳಲ್ಲಿ ನಿರ್ಮಿಸಬಾರದು ಎಂಬ ಸರ್ಕಾರಿ ನೀತಿ ಇದೆ ಎಂಬ ವದಂತಿಗಳು ಕೇಳಿಬಂದಿದೆ ಇತ್ತೀಚೆಗೆ ಹೆದ್ದಾರಿ ಅಧಿಕಾರಿಯೊಬ್ಬರು ಪತ್ರಿಕಾಗೋಷ್ಠಿಯೊಂದರಲ್ಲಿ ಅಧಿಕೃತವಾಗಿಯೇ ಹಾಗೆ ಹೇಳಿದ್ದು ವರದಿಯಾಗಿತ್ತು ಅದು ಹೌದು ಅಂತಾದರೆ ಸರ್ಕಾರಿ ನೀತಿಯನ್ನು ಬದಲಾಯಿಸಲು ಜನರು ಒತ್ತಡ ಹೇರಬೇಕಾಗತ್ತೆ ಮತ್ತು ಹೆದ್ದಾರಿ ಖಾಸಗೀಕರಣಗೊಂಡ್ರೆ ಸರ್ವಿಸ್ ರಸ್ತೆ ನಮ್ಮ ಹಕ್ಕು ಖಾಸಗೀಕರಣ ಅಂದ್ರೆ ಕೇವಲ ಖಾಸಗಿಯವರ ಅವರ ಬೊಕ್ಕಸ ತುಂಬಿಸುವುದಲ್ಲ ಅದರ ಅಂತಿಮ ಫಲಾನುಭವಿಗಳಾಗಬೇಕಾದವರು ದೇಶದ ಜನ ಎಂಬುದನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿಸುವುದು ಅನಿವಾರ್ಯವಾಗುತ್ತೆ ಕೇಂದ್ರ ಸರ್ಕಾರವು ರಾಜ್ಯದ ಒಳಗೆ ಹೆದ್ದಾರಿಗಳಲ್ಲಿ ಸಂಗ್ರಹಿಸುವ ಟೋಲ್ ವರಮಾನ ರಾಜ್ಯದ ಒಳಗೆ ಪೆಟ್ರೋಲ್ ಡೀಸೆಲ್ ಮಾರಾಟದಲ್ಲಿ ಪ್ರತಿ ಲೀಟರ್ ನ ಮೇಲೆ ರಸ್ತೆ ಅಭಿವೃದ್ಧಿಗೆ ಅಂತ ಸರ್ಕಾರ ಪ್ರತಿ ತಿಂಗಳು ಸಂಗ್ರಹಿಸುತ್ತಿರುವ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಹಾಗೂ ರಾಜ್ಯದಲ್ಲಿ ಸಂಗ್ರಹವಾದ ಜಿಎಸ್ಟಿ ಪಾಲಿನಲ್ಲಿ ಭಾರತ ಸರ್ಕಾರವು ವಾಪಸ್ ನೀಡುವ ಮೊತ್ತದಲ್ಲಿ ನಮ್ಮ ರಾಜ್ಯದ ಜಿಎಸ್ಟಿ ಸಂಗ್ರಹದ ಪ್ರಮಾಣಕ್ಕೆ ಅನುಗುಣವಾದ ಒಂದು ಮೊತ್ತವನ್ನು ಕೇಂದ್ರ ಸರ್ಕಾರವು ನಿರ್ದಿಷ್ಟವಾಗಿ ಮೂಲ ಸೌಕರ್ಯಗಳಿಗೆ ಅಂತ ವಾಪಸ್ ಕೊಡಬೇಕು ಹಾಗೆ ಮೂರು ಮೂಲಗಳಿಂದ ಒಂದು ಒಟ್ಟು ಮೊಬಲಗು ವಾಪಸ್ ಸಿಕ್ಕಿದಲ್ಲಿ ಐದೇ ವರ್ಷಗಳ ಒಳಗೆ ರಾಜ್ಯದಲ್ಲಿ ರಾಜ್ಯ ಹೆದ್ದಾರಿ ಮತ್ತು ಗ್ರಾಮೀಣ ರಸ್ತೆಗಳನ್ನೆಲ್ಲ ಸುಸಜ್ಜಿತಗೊಳಿಸಿ ಮೇಲ್ದರ್ಜೆಗೆ ಏರಿಸಿ ರಾಜ್ಯದ ಒಳಗೆ ಯಾವುದೇ ಟೋಲ್ ಇಲ್ಲದೆ ಸುಗಮವಾಗಿ ಸಂಚರಿಸುವ ಕನಸು ಕಾಣುವುದು ಸಾಧ್ಯ ಇದೆ ಕೇಂದ್ರ ಸರ್ಕಾರದ ಕುಳಿತು ಉಣ್ಣುವ ಯೋಜನೆಗಳಿಗೆ ಕಡಿವಾಣ ಬಿದ್ದು ಒಕ್ಕೂಟ ವ್ಯವಸ್ಥೆಯ ನಿಜ ಅರ್ಥದ ಕೊಡುಕೊಳ್ಳುವಿಕೆ ಸಂಭವಿಸುವುದು ಸಾಧ್ಯ ಇದೆ ಇದು ಸಾಧ್ಯವಾಗಬೇಕಾದ್ರೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಬೇಕು ತಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳುವ ಛಲ ಅವ್ರಿಗಿರ್ಬೇಕು ಕಾನೂನು ಬದ್ಧವಾಗಿ ಶಾಂತಿಯುತವಾಗಿ ಅದಕ್ಕಾಗಿ ಹೋರಾಡಲು ಸಜ್ಜಾಗ್ಬೇಕು ಇದು ಬಹಳ ಸಹನೆ ಬೇಡುವ ಅಷ್ಟೇ ಸುದೀರ್ಘ ಹೋರಾಟದ ಹಾದಿ ಟೋಲ್ ಹೆಸರಲ್ಲಿ ನಡೀತಾ ಇರುವ ಅಧಿಕೃತ ಹಗಲು ದರೋಡೆಯಿಂದ ಮುಕ್ತಿ ಬೇಕಿದ್ರೆ ಆ ಬಗ್ಗೆ ಜನರು ಮನಸ್ಸು ಮಾಡ್ಬೇಕು ಅಷ್ಟೇ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ